ದೇಶಗಳು ಕಂಗಾಲಾಗಿವೆ, ಅನಾವೃಷ್ಟಿಯಿಂದ ಕೆಲವು ದೇಶಗಳಲ್ಲಿ ತೊಂದರೆಯಾಗಿದೆ, ನಾನಾ ವಿಧವಾಗಿರತಕ್ಕಂತಹ ದುರ್ಮರಣಗಳು, ಅಕಾಲ ಮೃತ್ಯುಗಳು, ಅಪಮೃತ್ಯುಗಳು, ಇವುಗಳೆಲ್ಲದಕ್ಕೆ ಅನೇಕ ಪಾಪಗಳು ಕಾರಣ. ಅದರಲ್ಲಿ ಒಂದು ದೊಡ್ಡದಾದಂತಹ ನಮ್ಮ ದೇಶದಲ್ಲಿ ಪ್ರತ್ಯಕ್ಷವಾಗಿ ನಡೆಯುತ್ತಾ ಇರುವಂತಹ ಪಾಪಕೃತ್ಯ, ದುಷ್ಕೃತ್ಯ ಅಂದ್ರೆ ಅದು ಗೋಹತ್ಯೆ. ಇದನ್ನ ನಾವು ನಿಷೇಧ ಮಾಡಿದಾಗ ಮಾತ್ರ ಏನಾದರೂ ನಮಗೆ ಅಥವಾ ನಮ್ಮ ಮುಂದಿನ ಸಮಾಜಕ್ಕೆ ಸುಖ, ಸಮೃದ್ಧಿ, ಶಾಂತಿ ಸಿಗುವುದಕ್ಕೆ ಸಾಧ್ಯವಿದೆ, ಇಲ್ಲದೇ ಇದ್ರೂ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನಾವು ಮನಗಾಣಬೇಕು. ಗೋಷು ಯಜ್ಞ ಪ್ರತಿಷ್ಠಿತ, ಇದೀಗ ಕೇಳಿದ್ರೆ ನೀವು ಗೋವುಗಳಿಂದಲೇನೆ ಹಾಲು, ಮೊಸರು, ತುಪ್ಪ ಇವುಗಳಿಂದ ಮಾಡಿದಂತಹ ಯಜ್ಞಗಳಿಂದ ಸುಭಿಕ್ಷೆಯಾಗಿ ದೇವತೆಗಳು ಸಂತುಷ್ಟರಾಗಿ ನಮಗೆಲ್ಲ ಮಳೆ ಬೆಳೆ ಎಲ್ಲವನ್ನ ಕೊಡಬೇಕು. ಅಂತಹ ಯಜ್ಞ ಸಾಧನವಾದಂತಹ ವಸ್ತು ಅದು ಗೋವುಗಳು. ಸಕಲ ದೇವತೆಗಳ ಒಬ್ಬೊಬ್ಬ ದೇವತೆಗಳ ಮಂದಿರವನ್ನು ನಾವು ನೋಡುವುದಕ್ಕೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಎಷ್ಟೋ ಸಾವಿರ ಮೈಲುಗಳವರೆಗೆ ಹೋಗಿ ಹೋಗಿ ತೀರ್ಥಯಾತ್ರೆ ಮಾಡಿ ದರ್ಶನ ಮಾಡಬೇಕಾಗ್ತದೆ. ಬೆಳಗ್ಗೆ ಎದ್ದಾಕ್ಷಣ ಗೋವುಗಳ ನಮಸ್ಕಾರ ಮಾಡಿದರೆ, ಗೋವುಗಳಿಗೆ ಪ್ರದಕ್ಷಿಣೆ ಹಾಕಿದರೆ, 33 ಕೋಟಿ ದೇವತೆಗಳ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ ಮಹಾಪುಣ್ಯವನ್ನ ಒಂದೇ ಕ್ಷಣದಲ್ಲಿ ನಾವು ಸಂಪಾದನೆ ಮಾಡಬಹುದು. ಆದರೆ ಅಂತಹ ಗೋವಿನ ಹತ್ಯೆಯನ್ನ ಯಾವ ಕೈಯಿಂದ ಈ ಕಟಕರು ಮಾಡುತ್ತಾರೆ, ಯಾವ ದುರಾಶೆಯಿಂದ ಅದಕ್ಕೆ ಅನೇಕ ಜನರು ಅನುಮೋದನೆ ನೀಡುತ್ತಾರೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇಂತಹ ಪೂಜ್ಯವಾದಂತಹ ವಸ್ತುಗಳು ಅನೇಕರು ಆಕ್ಷೇಪ ಮಾಡೋದುಂಟು. ಇಷ್ಟೇಕೆ ನಿಮಗೆ ಗೋವುಗಳ ಬಗ್ಗೆ ಮಾತ್ರ ಪ್ರೀತಿ ಅಂತ, ಗೋವುಗಳ ಬಗ್ಗೆ ಬಹಳ ಪೂಜ್ಯ ಭಾವನೆ ಇದೆ. ಇದರರ್ಥ ಇತರ ಪ್ರಾಣಿಗಳ ಹಿಂಸೆ ಆಗಬೇಕು ಅಂತನ್ನುವುದು ಸರ್ವಥಾ ಅಭಿಪ್ರಾಯವಲ್ಲ. ವರಾಹದೇವರು ಉಪದೇಶ ಮಾಡಿದಂತಹ ವಿಷ್ಣು ಸ್ಮೃತಿ ಎಂಬ ಪ್ರಾಚೀನವಾದ ಗ್ರಂಥದಲ್ಲಿ ಯಾವ ತರಹದ ಸಸ್ಯಗಳು, ಯಾವ ತರಹದ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಹಿಂಸೆ ಮಾಡಿದರೆ ರಾಜರುಗಳು ಏನೇನು ಶಿಕ್ಷೆ ಮಾಡಬೇಕು ಅನ್ನುವುದನ್ನು ನಮ್ಮ ಭಾರತೀಯ ಧರ್ಮಶಾಸ್ತ್ರ ಬಹಳ ಹಿಂದೆಯೇ ವಿಧಿಸಿದೆ. ವರಾಹದೇವರು ಭೂದೇವಿಗೆ ಉಪದೇಶ ಮಾಡಿದ್ದಾರೆ, ಯಾವ ತರಹದ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಅನ್ನುವುದೇ ಶಾಸ್ತ್ರ ಹೇಳೋದು. ಅದರಲ್ಲಿಯೂ ವಿಶೇಷವಾಗಿ ಗೋವುಗಳನ್ನ ಯಾವುದನ್ನ ನಾವು ಬಹಳ ಪೂಜ್ಯ ಭಾವನೆಯಿಂದ ನೋಡುತ್ತೇವೆ, ಯಾವುದರ ಉಪಕಾರ ನಮಗೆ ಬಹಳ ಇದೆ, ಯಾವುದರ ಹಿಂಸೆ ಮಾಡುವುದಕ್ಕೆ ಎಲ್ಲರೂ ತೊಡಗಿದ್ದಾರೆ, ಅದನ್ನ ನಿರೋಧ ಮಾಡುವುದಕ್ಕಾಗಿ, ನಿಷೇಧ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಭುಕ್ತ್ವಾ ಶುಷ್ಕಾನಿ ಪರ್ಣಾನಿ ಜಲಂ ಪೀತ್ವಾ ಜಲಾಶಯಾತ್ ದುಗ್ಧಂ ದದತಿ ಲೋಕೇಭ್ಯ ಗಾವೋ ವಿಶ್ವಸ್ಯ ಮಾತರ. ತಾವು ತಿನ್ನೋದು ನೋಡಿ ಒಣಹುಲ್ಲನ್ನು ತಿಂತಾ ಇದೆ, ಎಲ್ಲಿಯೋ ಬಿದ್ದಂತಹ ಎಲ್ಲಿಯೋ ಯಾವುದೋ ನೀರಿನ ಜಲಾಶಯದಲ್ಲಿರುವ ನೀರನ್ನ ಕುಡಿದು, ಯಾರು ಅದಕ್ಕೇನು ಬಹಳ ಮರ್ಯಾದೆ ಮಾಡಿ ಪಾತ್ರೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಯಲ್ಲಿ ಇಡೋದಿಲ್ಲ, ಎಲ್ಲಿಯೋ ಇದ್ದ ನೀರನ್ನು ಕುಡಿತಿದೆ, ಎಲ್ಲಿಯೋ ಇದ್ದ ಒಣಹುಲ್ಲನ್ನು ತಿಂತಿದೆ, ನಮಗೆ ಮಾತ್ರ ಅತೀ ಶ್ರೇಷ್ಠವಾದ, ರುಚಿಯಾದ, ಆರೋಗ್ಯಕರವಾದಂತಹ, ಉತ್ತಮವಾದ ಹಾಲನ್ನು ನೀಡುವಂತಹ ಇಂತಹ ತಾಯಿತನದ ಪ್ರಾಣಿ ಪ್ರಪಂಚದೊಳಗೆ ಯಾವುದೂ ಇಲ್ಲ. ಜಗತ್ತಿನೊಳಗಿನ ಯಾವ ವ್ಯಕ್ತಿಗಳನ್ನು ಹಿಂಸೆ ಮಾಡಬೇಕು ಅಂತ ಅಭಿಪ್ರಾಯವಲ್ಲ, ಎಲ್ಲರನ್ನೂ ನಾವು ಪ್ರೀತಿಯಿಂದಲೇ ಕಾಣಬೇಕು. ಆದರೂ ವಿಶೇಷವಾಗಿ ಮನುಷ್ಯನಿಗೆ ತನ್ನ ತಾಯಿಯನ್ನು ಯಾರಾದರೂ ಹೊಡೆಯುವುದಕ್ಕೆ ಬರ್ತಾರೆ ಎಂದಾಗ ದುಃಖ ಹೆಚ್ಚಾಗುತ್ತೋ ಇಲ್ಲ. ಹಾಗೆ ನಮ್ಮೆಲ್ಲರಿಗೂ ಹಾಲು ಕೊಟ್ಟು ಉಳಿಸಿ ಬೆಳೆಸುವಂತಹ, ತಾನು ಹುಲ್ಲು ತಿಂದು ನಮಗೆ ಹಾಲು ಕೊಡುವುದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ತಾಯಿಯಂತೆ ಇರುವ ಗೋವಿನ ರಕ್ಷಣೆಗಾಗಿ ನಾವು ಮುಂದಾಗಬೇಕಾದದ್ದು ಅತ್ಯಂತ ಅಗತ್ಯವಾಗಿದೆ. ವಿಶ್ವಾಮಿತ್ರರ ಕಥೆಯಲ್ಲಿ ನಾವು ಕೇಳುತ್ತೇವೆ, ವಸಿಷ್ಠ ವಿಶ್ವಾಮಿತ್ರರ ಕಥೆಯಲ್ಲಿ ನಂದಿನಿಯನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಹೊರಟರೆ ವಸಿಷ್ಠ ಋಷಿಗಳು ನಂದಿನಿಗೆ ಆಜ್ಞೆ ಮಾಡುತ್ತಾರೆ, ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೊ, ನಿನ್ನ ಸಾಮರ್ಥ್ಯವನ್ನು ತೋರಿಸು ಅಂತ. ತನ್ನ ಒಂದೊಂದು ರೋಮ ಕೂಪಗಳಿಂದ ನಾನಾ ವಿಧವಾದ ಸೈನ್ಯಗಳ ಸೃಷ್ಟಿ ಮಾಡಿ ವಿಶ್ವಾಮಿತ್ರರನ್ನ ಓಡಿಸಿ ಬಿಡುತ್ತದೆ. ವಿಶ್ವಾಮಿತ್ರರ ಎಲ್ಲ ಸೈನ್ಯವೂ ಕೂಡ ನತಮಸ್ತಕವಾಗುವಂತೆ ಮಾಡುತ್ತದೆ ನಂದಿನಿ ತನ್ನ ಬಲದಿಂದ. ಹಾಗಾದ್ರೆ ಇವತ್ತು ವಿಶ್ವಾಮಿತ್ರರ ರಾಜರ ಸೈನ್ಯವನ್ನೆಲ್ಲ ಅವತ್ತಿನ ನಂದಿನಿ ತನ್ನ ದೇಹದ ಬಲದಿಂದ, ತನ್ನ ದೇಹದಿಂದ ಹುಟ್ಟಿದ ಸೈನ್ಯದಿಂದ ಸೋಲಿಸಿದ್ದರೆ, ಇವತ್ತು ದೇಶದಲ್ಲಿ ಏನಾದರೂ ಅಪಜಯವಾಗ್ತಾ ಇದ್ರೆ, ಅಪಯಶಸ್ಸಾಗ್ತಾ ಇದ್ರೆ, ಕಷ್ಟಗಳು ಬರ್ತಾ ಇದ್ರೆ, ಯಾವ ಯಾವ ಗೋವುಗಳ ಹತ್ಯೆ ನಡೀತಾ ಇದೆ, ಹಿಂಸೆ ಆಗ್ತಾ ಇದೆ, ಆ ಎಲ್ಲ ಸಂತ್ರಸ್ತವಾದ ಗೋವುಗಳ ಒಂದು ಬಲ, ಅವುಗಳಲ್ಲಿರುವಂತಹ ದೇವತೆಗಳ ಸನ್ನಿಧಾನದ ಬಲದಿಂದ ಅಲ್ಲಿ ವ್ಯಕ್ತವಾಗಿ ಸೈನ್ಯಗಳು ಹುಟ್ಟಿದ್ದರೆ ವಿಶ್ವಾಮಿತ್ರರ ಕಾಲದಲ್ಲಿ, ಇವತ್ತು ನಮಗೆ ನಾನಾ ವಿಧವಾದ ರೋಗಗಳ, ಕಷ್ಟಗಳ, ಅಪಘಾತಗಳ, ಆಘಾತಗಳ ರೂಪದಲ್ಲಿ ಎಲ್ಲ ವಿಧವಾದಂತಹ ರಾಜ್ಯಕ್ಕೆ ಇವತ್ತು ಹಾನಿಯಾಗ್ತಾ ಇರೋದು ಆ ಆಕಳುಗಳ ಬಲದಿಂದ. ಇದನ್ನು ನಾವು ಮರೆಯಬಾರದು. ಅವುಗಳನ್ನು ನಾವು ಪೂಜ್ಯ ಭಾವನೆಯಿಂದ ಕಂಡಾಗ ಮಾತ್ರ ನಮಗೇನಾದರೂ ದೇಶಕ್ಕೆ ಹಿತ ಇದೆ,
ಸಮಾಜಕ್ಕೆ ಹಿತ ಇದೆ. ಒಂದು ಗೋಜ್ಞಾಸ ಕೊಟ್ಟರೆ ಸಾಕು, ಎಲ್ಲ ವಿಧವಾದಂತಹ ಯತ್ ಕೃತಂ ದುಷ್ಕೃತಂತೇನ ಜ್ಞಾನತಃ ಅಜ್ಞಾನತೋಪಿವ, ಎಂತಹ ಪಾಪಗಳನ್ನ ಮಾಡಿದ್ದರೂ ಕೂಡ ಗೋಗ್ರಾಸವನ್ನ ಕೊಟ್ಟು ಆ ಎಲ್ಲ ಪಾಪಗಳನ್ನ ಕಳೆದುಕೊಳ್ಳುವುದು ಅಂತಿದೆ. ಇಂತಹ ಪೂಜ್ಯವಾದದ್ದು, ಮಾನ್ಯವಾದದ್ದು, ತಾಯಿಯಂತೆ ಇದ್ದಂತಹ ಆ ಗಾವುಗಳ ಬಗ್ಗೆ ನಾವು ಭಗವಂತನಿಗೆ ಗೋಪಾಲಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕೃಷ್ಣ ಅವತಾರ ಮಾಡಿ ಎಷ್ಟು ರೀತಿಯಿಂದ ಗೋವುಗಳ ರಕ್ಷಣೆ ಮಾಡಿದ, ಎರಡು ಬಾರಿ ಕಾಡ್ಗಿಚ್ಚಿನಿಂದ ಸುಟ್ಟು ಸಾಯಬೇಕಾದ ಗೋವುಗಳನ್ನ ಆ ಕಾಡ್ಗಿಚ್ಚನ್ನ ತಾನು ಪಾನ ಮಾಡಿ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ. ಅತಿವೃಷ್ಟಿಯಿಂದ ಇಂದ್ರದೇವರು ಸುರಿಸಿದ ವೃಷ್ಟಿಯಿಂದ ಗೋವಿನ ಗೋವುಗಳು ಸಾಯದೇ ಇರೋ ಹಾಗೆ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಯಮುನೆಯಲ್ಲಿ ವಿಷದ ನೀರನ್ನು ಕುಡಿದು ಗೋವುಗಳು ಸಾಯುವಾಗ ಶ್ರೀಕೃಷ್ಣ ಪರಮಾತ್ಮ ಕಾಲಿಯ ಮರ್ದನ ಮಾಡಿ ಆ ವಿಷದ ಹಾವನ್ನು ದೂರ ಹಾಕಿ ಗೋವುಗಳ ರಕ್ಷಣೆ ಮಾಡಿದ್ದಾನೆ. ಹಾಗೆ ಇವತ್ತು ಕಾಲಿಯನಂತೆ ಯಾರು ವಿಷವನ್ನ ಹಾಕಿ ಅರ್ಥಾತ್ ಕೊಂದು ಸಾಯಿಸಬೇಕು ಅಂತ ಹೊರಟಿದ್ದಾರೋ ಅಂತಹ ಕಾಲಿಯನಂತೆ ಇರುವ ಅವರನ್ನೆಲ್ಲ ದೂರ ಓಡಿಸಿ ಗೋವುಗಳನ್ನ ರಕ್ಷಣೆ ಮಾಡಬೇಕಾದದ್ದು ಗೋಪಾಲಕೃಷ್ಣನ ಭಕ್ತರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮೆಲ್ಲರಲ್ಲಿ ನಿಂತು ಆ ಗೋಪಾಲಕೃಷ್ಣನೇ ಮಾಡಿಸಬೇಕು. ನಮಗೆ ಆ ಮಾಡುವ ಶಕ್ತಿ ಯೋಗ್ಯತೆಗಳಿಲ್ಲ, ನಾವು ನಿಮಿತ್ತ ಮಾತ್ರ. ಅವತ್ತು ನಿರೋಗಮಾಶು ಕೃತವಾನ್ ವ್ರಜಂ ಅಬ್ಜನಾಭ, ತನ್ನ ಕೃಪಾದೃಷ್ಟಿಯಿಂದ ಅವತ್ತು ಗೋವುಗಳಿಗೆ ಬಂದ ಆಪತ್ತು ಪರಿಹಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮನೇ ಇವತ್ತು ಎಲ್ಲ ಕೃಷ್ಣನ ಭಕ್ತರಲ್ಲಿ ತಾನೇ ಸನ್ನಿಹಿತನಾಗಿದ್ದು ಶ್ರೀಕೃಷ್ಣ ಪರಮಾತ್ಮ ಈ ಗೋವುಗಳ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕಾಗಿ ನಮಗೆಲ್ಲ ಸರ್ಕಾರದ ಮೇಲೆ ನಂಬಿಕೆ ಇದೆ. ನಿಶ್ಚಿತವಾಗಿಯೂ ಇವತ್ತಿನ ನಮ್ಮ ಸರ್ಕಾರ ಅವಶ್ಯವಾಗಿ ಎಲ್ಲ ಕೃಷ್ಣ ಭಕ್ತರ, ಗೋಭಕ್ತರ, ಭಾರತೀಯರ, ದೇಶಭಕ್ತರ ಈ ಆಕ್ರಂದನವನ್ನ ಕೇಳಿ, ಇವರೆಲ್ಲರ ಈ ಒಗ್ಗಟ್ಟಿನ ಧ್ವನಿಯನ್ನ ಕೇಳಿ ನಿಶ್ಚಿತವಾಗಿಯೂ ನಮ್ಮ ಸರ್ಕಾರ ಗೋಹತ್ಯಾ ನಿಷೇಧವನ್ನ ಒಮ್ಮತದಿಂದ ಜಾರಿಯಲ್ಲಿ ತರುತ್ತದೆ ಅಂತ ನಮಗೆ ಪೂರ್ಣ ಭರವಸೆ ಇದೆ. ದೇವರು ಅವತ್ತಿನ ದಿವಸ ಆ ನಾನಾ ವಿಧವಾದ ರೀತಿಯಲ್ಲಿ ಇಂದ್ರದೇವರಿಗೆ ಪ್ರೇರಣೆ ಮಾಡಿ ಮಳೆ ನಿಲ್ಲಿಸುವಂತೆ ಮಾಡಿದ, ಕಾಲಿಯನಿಗೆ ಬೇರೆ ಸ್ಥಳ ತೋರಿಸ, ನೀನು ರಮಣಕ ದ್ವೀಪಕ್ಕೆ ಹೋಗುವಂತ. ಹಾಗೆ ಈ ಎಲ್ಲ ಸರ್ಕಾರದ ರಾಜಕಾರಣಿಗಳಲ್ಲಿ ವಿಶೇಷವಾಗಿ ಬುದ್ಧಿಯ ಪ್ರಚೋದನೆಯನ್ನು ಮಾಡಿ ಅವರಿಗೆ ಎಲ್ಲ ಅಡಚಣೆಗಳನ್ನು ದೂರ ಮಾಡಿ ಗೋಹತ್ಯೆಯ ನಿಷೇಧ ಮಾಡುವುದರ ಒಂದು ಕಾನೂನನ್ನು ಜಾರಿಗೆ ತರುವುದಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ. ಈ ಎಲ್ಲ ವಿಧವಾದಂತಹ ನಮ್ಮ ಸಮಾಜದ, ಹಿಂದೂ ಸಮಾಜದ, ಗೋಭಕ್ತ ಸಮಾಜದ ಎಷ್ಟೋ ಜನ, ಇಸ್ಲಾಂ ಧರ್ಮದ ಅನೇಕ ವ್ಯಕ್ತಿಗಳು ಕೂಡ ಈ ಗೋಹತ್ಯಾ ನಿಷೇಧಕ್ಕೆ ನಮ್ಮದೂ ಸಹಕಾರ ಇದೆ ಅಂತ ಮುಂದೆ ಬಂದಿದ್ದಾರೆ. ಇನ್ನನೇಕ ಸಮಾಜದವರು ಕೂಡ ಇದಕ್ಕೆ ಮುಂದೆ ಬಂದಿದ್ದಾರೆ. ಇಂತಹ ಸಕಲ ಗೋಭಕ್ತ ಸಮಾಜದ ಒಂದು ಧ್ವನಿಯನ್ನ ಕೇಳಿ ಆ ಕಾನೂನನ್ನ ಜಾರಿಗೆ ತರಬೇಕು ಅಂತ ಎಲ್ಲರ ಪರವಾಗಿ ವಿಶೇಷವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಆ ಗೋಮಾತೆಯಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣನಿಗೆ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಭಕ್ತರ ಅಪೇಕ್ಷೆಯನ್ನು ಈಡೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದರಂತೆ ಊರೂರುಗಳಲ್ಲಿ ಈ ತರಹದ ಜಾಗೃತಿ ಆಗಬೇಕು. ಎಲ್ಲ ಕಡೆಯಿಂದಲೂ ನಮ್ಮ ಶಕ್ತಿ ಇದ್ದಷ್ಟು ನಮ್ಮ ನಮ್ಮ ಶಿಷ್ಯರು, ನಮಗೆ ಬೇಕಾದವರು, ಇಷ್ಟ ಮಿತ್ರರು ಎಲ್ಲರಿಗೂ ಹೇಳಿ ಈ ವಿಧವಾದ ಕಾರ್ಯಕ್ರಮಗಳನ್ನು ಮಾಡಿಸೋಣ. ಎಲ್ಲ ಕಡೆಯಿಂದ ಸರ್ಕಾರಕ್ಕೆ ವಿಶೇಷವಾದ ರೀತಿಯಲ್ಲಿ ಮನವಿ ಸಲ್ಲಿಸಿ ಇದನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡೋಣ. ಈ ಕಾರ್ಯ ಯಶಸ್ವಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಶ್ರೀಕೃಷ್ಣ ಪ್ರಾರ್ಥನೆ ಗೋಪ್ರೇಮಿಗಳಲ್ಲಿ ಶ್ರೀ